ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಸುಭಾನಿ ಹುಕ್ಕೇರಿ. ಕುಂದಾನಗರಿ ಬೆಳಗಾವಿಯಲ್ಲಿ 3 ದಿನಗಳ ಕಾಲ ನಡೆದ ರಾಜ್ಯ ಮಟ್ಟದ ಕುಸ್ತಿ ಹಬ್ಬ ಎಲ್ಲರ ಗಮನ ಸೆಳೆಯುವಂತೆ ಮಾಡಿತು. ನಗರದ ನೆಹರು ಮೈದಾನದಲ್ಲಿ ನಡೆದ ಕುಸ್ತಿ ಹಬ್ಬದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ 100 ಕುಸ್ತಿಪಟುಗಳು ಭಾಗವಹಿಸಿದ್ರು. ಇನ್ನು ಕುಸ್ತಿ ಹಬ್ಬವನ್ನ ನೋಡಲು ವಿವಿಧ ಜಿಲ್ಲೆಗಳಿಂದ ಬಂದಿದ್ದ ಸಾವಿರಾರು ಕುಸ್ತಿ ಪ್ರಿಯರು ಕುತೂಹಲದಿಂದ ಕುಸ್ತಿ ವೀಕ್ಷಣೆ ಮಾಡಿದರು. ಇನ್ನು ಕುಸ್ತಿ ಹಬ್ಬದಲ್ಲಿ ಪಾಲ್ಗೊಂಡ ಕುಸ್ತಿಪಟುಗಳಿಗೆ ಜಿಲ್ಲಾಡಳಿತ ವಸತಿ ಸೌಕರ್ಯ, ಪ್ರಯಾಣ ಭತ್ತೆ, ಊಟದ ವ್ಯವಸ್ಥೆ ಸೇರಿದಂತೆ ಸಕಲ ವ್ಯವಸ್ಥೆಯನ್ನು ಒದಗಿಸಿದ್ರು. ಕುಸ್ತಿಯಲ್ಲಿ ಗೆದ್ದ ವಿಜೇತರಿಗೆ ಇದೇ ಮೊದಲ ಬಾರಿ ನಗದು ಬಹುಮಾನ ನೀಡಿ ಕುಸ್ತಿಪಟುಗಳನ್ನು ಪ್ರೋತ್ಸಾಹಿಸುತ್ತಿರುವುದರಿಂದ ಕುಸ್ತಿಪಟುಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ನೋಡ್ರಿ, ಇಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಪ್ಲೇಸ್ ಏನ್ ಪ್ಲೇಸ್ ಮಾಡಿದಿರಿ, ನಿಮ್ಮ ವಿನ್ಸಿಲ್ಗಳೆಲ್ಲ ಚೇಂಜ್ ಆಗಿದಾವೆ, ದಯವಿಟ್ಟು ಬಂದು ಹೆಸರನ್ನ ಚೇಂಜ್ ಮಾಡಿಸ್ಬೇಕು. ಇಲ್ಲಿ ಟೇಬಲ್ ಅಲ್ಲಿ ಆ ಟೇಬಲ್ ಮೇಲೆ ಕಿದ್ರಾಪುರ ಯಾರು? ಸಾಗರ್ ಕಿದ್ರಾಪುರ. ರೆಡ್ ಕಟ್ಗೆ ಶಿವಕುಮಾರ್ ಧಾರವಾಡ ಯಾರು? ಸಾಗರ್ ಕಿದ್ರಾಪುರ ಕೈಯಪ್ಪ ಶಿವಕುಮಾರ್ ಧಾರವಾಡ. ಓಕೆ, ದಯಮಾಡಿ ಇಲ್ಲಿ ಕುರ್ಚಿ ಮೇಲೆ ಕೂತಂತ ಕುಸ್ತಿಪಟುಗಳು ಇಲ್ಲಿ ಬಂದು ಕೆಳಗಡೆ ಕೂಡಿರ್ಬೇಕು. ದಯಮಾಡಿ ಪ್ರೇಕ್ಷಕರು ಬಂದು ಕುಸ್ತಿ ಕಾಣಿಸುವಲ್ಲ ಸರಿಯಾಗಿ ಅವರಿಗೆ. ಕುಸ್ತಿಪಟುಗಳು ಕುರ್ಚಿ ಮೇಲೆ ಕೂತಂತ ಕುಸ್ತಿಪಟುಗಳೆಲ್ಲರೂ ದಯಮಾಡಿ ಮುಂದೆ ಬಂದು ಕುತ್ಕೋಬೇಕು. ಕುಸ್ತಿಪಟುಗಳು ಕುರ್ಚಿ ಬಿಟ್ಟು ಇಲ್ಲಿ ಮುಂದ್ಗಡೆ ಬಂದು ಕುತ್ಕೋಬೇಕಾಗಿ ವಿನಂತಿ. ರಾಜು ಕಟಗೇರಿ ಮಂಟೂರ್ ರೆಡ್ ಕಾಸ್ಟ್ಯೂಮ್ ಯಾರಪ್ಪ ಕರೆಕ್ಟ್ ಮಾಡೋಣ. ವಿನಾಯಕ್ ಅಂಗಡಿ ಅಂಬ್ಲಿಜರಿ ಬಾರಪ್ಪ ಹತ್ತು ಮೇಲ್ಗಡೆ ಕೆಂಪು ಟಿಕೆಟ್ಗ ಪ್ರವೀಣ್ ಬಡ್ಕುದ್ರಿ ಆರು ನಾಲ್ಕು ಸಡಿ ಹೊಕ್ಕ ನಾವ ಹೊರಗ ಪ್ರಮೋದ್ ಮಾಳಪ್ಪನವರ್ ಬೆಳಗಾಂ. ಪ್ರಮೋದ್ ಮಾಳಪ್ಪನವರ್ ಬೆಳಗಾಂ ಬರ ಬೇಗ ಹತ್ತು ಮೇಲ್ಗಡೆ. ರಮೇಶ್ ಗದ್ದೀಡ್ಕರ್ ಹಳಿಯಾಳ ಹತ್ತು ಮೇಲ್ಗಡೆ ಬೇಗ. ಗೋಕಾಕ್ ಫಾಲ್ಸ್ ಆಡಿಸಿದ್ದಾರೆ. ಆಕಾಶ್ ಕಿತ್ತೂರ್ ಬನಂಟಿ ಬಂದಿದ್ದಾನೆ. ಅಭಿಮನ್ಯೋ ಗಾಡಿ ಹಳಿಯಾಳ ನೀವು ಬರ್ಬೇಕು ನೋಡಪ್ಪ, ಇಲ್ಲಾಂದ್ರೆ ವಾಕ್ ಓವರ್ ಕೊಡ್ತೀವಿ ನಾವಿಲ್ಲಿ. ಇರ್ಬೇಕು ನೋಡಪ್ಪ ಅಲ್ಲಿ ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಪ್ರೇಮಾ ರಮೇಶ್ ರೆಡ್ಡಿ ಹುಚ್ಚನವ್ರು ಅಂತೇಳಿ. ಇಲ್ಲಿ ಬೆಳಗಾವ್ ಒಳಗೆ ಪ್ರಪ್ರಥಮ ಬಾರಿಗೆ ಕರ್ನಾಟಕ ಕುಸ್ತಿ ಹಬ್ಬ ಅಂತ ಆಯೋಜಿಸ್ಯಾರ. ಎಲ್ಲ ಕ್ರೀಡಾಪಟುಗಳಿಗೂ ಭಾಳ ಅನುಕೂಲ ಆಗೈತಿ. ಆಮೇಲೆ ಎಲ್ಲ ಕ್ರೀಡಾಪಟುಗಳಿಗೂ ಕ್ಯಾಶ್ ಪ್ರೈಸ್ ಭಾಳ ಚಲೋ ಇಟ್ಟರೆ, ಹೆಚ್ಚಿಗೆ ಇಟ್ಟರ. ಆಮೇಲೆ ಟ್ರ್ಯಾಕ್ ಶೂಟು, ಶೂಸು ಎಲ್ಲ ಕ್ರೀಡಾಪಟುಗಳಿಗೆ ಎಲ್ಲ ಸಮವಸ್ತ್ರವನ್ನು ಕೊಟ್ಟರ. ನಿಜವಾಗ್ಲೂ ಪ್ರತಿ ವರ್ಷನೂ ಇದೇ ಥರ ಎಲ್ಲ ಕ್ರೀಡಾಪಟುಗಳಿಗೂ ಸಹಾಯ ಆಗಲಿ ಅಂತ ಪ್ರತಿ ವರ್ಷವೂ ಇದೇ ಥರ ಕುಸ್ತಿ ನಡೆಸಲಿ ಎಲ್ಲ ಕಡೆಯಿಂದ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ
ಯಾರ್ಯಾರು ಸಹಾಯ ಮಾಡ್ಯಾರ, ಆಮೇಲೆ ಗೌರ್ಮೆಂಟ್ ಕರ್ನಾಟಕ ಸರ್ಕಾರಕ್ಕೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸ್ಪೋರ್ಟ್ಸ್ ಈ ಕಾರ್ಯಕ್ರಮಕ್ಕೆ ಭಾಳ ಬಡವರು, ಆಮೇಲೆ ಎಲ್ಲ ಥರದ ಕ್ರೀಡಾಪಟುಗಳು ಬಂದಾರ. ನಿಜವಾಗ್ಲೂ ಅವ್ರಿಗೊಂದು ಒಳ್ಳೆ ಥರದ ಪ್ರೋತ್ಸಾಹ ಸಿಗತೈತಿ. ಊಟದ ವ್ಯವಸ್ಥೆ ಇರೋ ವ್ಯವಸ್ಥೆ ಎಲ್ಲ ಭಾಳ ಚಲೋ ಐತಿ. ನಿಜವಾಗ್ಲೂ ಖುಷಿ ಅನ್ಸುತ್ತೆ. ಪ್ರತಿ ವರ್ಷನೂ ಇದೇ ಥರ ಕ್ರೀಡಾಪಟುಗಳಿಗೆ ಹೆಲ್ಪ್ ಮಾಡ್ರಿ ಅನ್ನೋ ಆಸೆ. ಎಲ್ಲರಿಗೂ ನಮಸ್ಕಾರ.